राज्य विधानसभा सार्वत्रिक चुनावणेय अंगवागी विजयपुर जिले एंटु विधानसभा मतक्षेत्र यावदे रीतिय अहितकर घटने नडेयदंते बिगी पोलिस बंदोबस्त नियोजने माडलागिदे। विजयपुर जिले ओट्टु 5256 पोलिस सिब्बंदियन्नु नियोजने माडलागिदे। जोतेगे जिलेयल्लिरुव रौडी शीटर्गळिगे एसपि एच्डी आनंद कुमार खडक एच्चरिकेयन्नु नीडिद्दारे। ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಎಸ್ಪಿ ಅವರ ಜೊತೆ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ ನೋಡಿ। विधानसभा चुनावे हिन्दे विजयपुर जिला जिला पोलिस इलाके वतिया रीतियां बंदोबस्त मस्टरी कार्य कर्दी जो बहुत कड़े सुमार 5000 अधिक जन पोलिस सिब्बंदी नियोजन मूलक बिगी पोलिस बंदोबस्त व्यवस्था स्वतः जिला पोलिस वरिष्ठाधिकारी एच डी आनंद कुमार नमोदी मान्य चुनाव आयोग आदेश बूत सिस्टम्स ना यी सिब्बंदी को गाइडलाइन्स अदर प्रकार ना नार्मल बूत क्रिटिकल बूत सेंसिटिव बूत क्लस्टर बूथ्स के चुनाव आयोग गाइडलाइन्स प्रकार नार्मल बूथ्स के ओब्बरु पोलिस नियोजने क्रिटिकल बूथ्स के पोलिस होम गार्ड अन्नु कोड्तीवि वल्नरबल क्लस्टर बूथ गळिगे हाफ सेक्शन सेंट्रल पैरामिलिटरी फोर्स अन्नु कोड्तिदीवि। यावुदे रीति अहितकर घटने नडेदंते चुनाव प्रक्रिये ಸುಸೂತ್ರವಾಗಿ ನಡೆಯೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ। ಅದಲ್ಲದೆ ನಾವು ಸೂಪರ್ವೈಸರಿ ಮೊಬೈಲ್ಸ್ ಪೊಲೀಸ್ ಸೂಪರ್ವೈಸರಿ ಮೊಬೈಲ್ಸ್ ಸಬ್ ಇನ್ಸ್ಪೆಕ್ಟರ್ ಹಂತದಲ್ಲಿ ಇನ್ಸ್ಪೆಕ್ಟರ್ ಹಂತದಲ್ಲಿ ಮತ್ತು ಡಿಎಸ್ಪಿ ಗಳ ಹಂತದಲ್ಲಿ ಮಾಡಿದ್ದೇವೆ। ಪ್ರತಿಯೊಂದು ಕಾನ್ಸ್ಟೆನ್ಸಿಗೆ ಒಬ್ಬ ಡಿಎಸ್ಪಿ ರ್ಯಾಂಕ್ ನ ಅಧಿಕಾರಿ ಇನ್ಚಾರ್ಜ್ ಇರ್ತಾರೆ। ಅವರಿಗೆ 3 ಜನ ಇನ್ಸ್ಪೆಕ್ಟರ್ ರ್ಯಾಂಕ್ ನ ಅಧಿಕಾರಿಗಳು ಅಸಿಸ್ಟ್ ಮಾಡ್ತಾರೆ ಮತ್ತು ಅವರ ಅಡಿಯಲ್ಲಿ ಇನ್ನು 10 ಜನ ಪಿಎಸ್ಐ ರ್ಯಾಂಕ್ ನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೀವಿ। ಪ್ರತಿಯೊಂದು ಕಾನ್ಸ್ಟೆನ್ಸಿಗೆ ನಾವು 3 ಕಂಪನಿ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ ಕೊಟ್ಟಿದ್ದೇವೆ ಮತ್ತು ಒಂದು ಕೆಎಸ್ಆರ್ಪಿ ಪ್ಲಟೂನ್ ಅನ್ನು ಕೂಡ ಕೊಟ್ಟಿದ್ದೇವೆ। ಈಗಾಗಲೇ ನಾವು ಈ ಹಿಂದೆ ಮಾಡಲಾಗಿದ್ದ ಚೆಕ್ ಪೋಸ್ಟ್ ಗಳು ಏನಿದ್ವು ಅವುಗಳನ್ನು ಕೂಡ ನಾವು ಕಂಟಿನ್ಯೂ ಮಾಡಿದ್ದೇವೆ। ಇನ್ನು ಚೆಕಿಂಗ್ ಅನ್ನು ಸ್ಟ್ರಿಂಜೆಂಟ್ ಮಾಡಿದ್ದೇವೆ ಮತ್ತು ಡ್ರೈ ಡೇ ಏನು ಡಿಕ್ಲರೇಷನ್ ಇದೆ ಏನು ಲಿಕ್ಕರ್ ಎಲ್ಲ ಅಂಗಡಿಗಳು ಬಂದ್ ಅಂತ ಏನು ಹೇಳಿದ್ದೇವೆ ಅದನ್ನು ಕೂಡ ಸ್ಟ್ರಿಂಜೆಂಟ್ ಆಗಿ ನಾವು ಇನ್ಸಿಸ್ಟ್ ಮಾಡುತ್ತಿದ್ದೀವಿ। ಅದೇ ರೀತಿ ರಾಜ್ಯದ ಹೊರಭಾಗದಲ್ಲಿ ಮಹಾರಾಷ್ಟ್ರ ಭಾಗದ ಜಿಲ್ಲೆಗಳಲ್ಲೂ ಕೂಡ ಅಡ್ಜಸೆಂಟ್ ಜಿಲ್ಲೆಗಳಲ್ಲೂ ಕೂಡ ಡ್ರೈ ಡೇ ಡಿಕ್ಲೇರ್ ಮಾಡಿದ್ದಾರೆ। ಹಾಗಾಗಿ ಚುನಾವಣೆ ಪ್ರಕ್ರಿಯೆ ಯಾವುದೇ ಅಡೆತಡೆಗಳಿಂದಂತೆ ನಡೆಯುತ್ತದೆ ಅಂತ ಹೇಳಿ ನಮ್ಮ ಆಶಯ ಇದೆ। ಅದನ್ನು ಯಾರಾದರೂ ಪಟ್ಟಭದ್ರ ಹಿತಾಸಕ್ತಿಗಳು ಈ ಚುನಾವಣಾ ಪ್ರಕ್ರಿಯೆಯನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವರ ಮೇಲೆ ಅತ್ಯಂತ ಕಠಿಣ ಕ್ರಮವನ್ನು ನಾವು ತೆಗೆದುಕೊಳ್ಳೋದಕ್ಕೆ ಸನ್ನದ್ಧವಾಗಿದ್ದೇವೆ। ಯಾರೂ ಕೂಡ ಆ ರೀತಿ ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ಯಾವುದೇ ಮಾಹಿತಿ ಇಲ್ಲ। ಚುನಾವಣಾ ಪ್ರಕ್ರಿಯೆ ಸುಸೂತ್ರವಾಗಿ ನಡೆಯುತ್ತೆ। ಜಿಲ್ಲೆಯಲ್ಲಿ ಇರುವಂತ 1200 ಕ್ಕೂ ಅಧಿಕ ರೌಡಿ ಶೀಟರ್ ಗಳಿಗೆ ಯಾವ ರೀತಿಯಾಗಿ ಎಚ್ಚರಿಕೆ ಕೊಟ್ಟಿದ್ದೀರಿ ಅಂತ? ಈ ಎಲ್ಲಾ ರೌಡಿ ಶೀಟರ್ ಗಳಿಗೆ ನಾವು ಈಗಾಗಲೇ ಸೆಕ್ಯೂರಿಟಿ ಕೇಸಸ್ ಅನ್ನು ಮಾಡಿದೀವಿ। ಸೆಕ್ಯೂರಿಟಿ ಕೇಸಸ್ ಮಾಡಿ ಅವರಿಗೆ ಬಾಂಡ್ ಕೂಡ ಮಾಡಿಸ್ಕೊಂಡು ಬೌಂಡ್ ಓವರ್ ಮಾಡಿದೀವಿ। ಅವರು ಒಳ್ಳೆಯ ನಡತೆ ಇಟ್ಕೋಬೇಕು ಈ ವೇಳೆಯಲ್ಲಿ ಅಂತ ಹೇಳಿ ಅವರೇನಾದರೂ ಅದನ್ನು ಮೀರಿ ಅವರು ನಡತೆ ತೋರಿಸಿದ್ರೆ ಅವರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ ಮತ್ತು ಅವರು ಏನು ಬಾಂಡ್ ಕೊಟ್ಟಿದ್ದಾರೆ ಅದನ್ನು ಫೋರ್ಫಿಟ್ ಕೂಡ ಆಗುತ್ತೆ। ಥ್ಯಾಂಕ್ ಯು। ಇದಿಷ್ಟು ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಎಚ್ ಡಿ ಆನಂದ್ ಕುಮಾರ್ ಅವರ ಮಾತಾಗಿರುವಂಥದ್ದು। ಕ್ಯಾಮರಾಮನ್ ಸುರೇಶ್ ಚಿನ್ಗುಂಡಿ ಜೊತೆ ಸುನಿಲ್ ಭಾಸ್ಕರ್ ಪವರ್ ಟಿವಿ ವಿಜಯಪುರ।